ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇನಪ್ಪ ಹೊಸ ಕಿಚನ್ ಥರ ಕಾಣಿಸ್ತಾ ಇದೆ ಅನ್ಕೋಬೇಡಿ, ನಮ್ಮನೆ ಕಿಚನೇನೆ ಇದು. ಅಂದರೆ ಕಡಪಕಲ್ ಮೇಲೆ ಸ್ಟಿಕ್ಕರ್ಸ್ ಎಲ್ಲ ಕಿತ್ತಾಕಿ ನಾನು ಗ್ರಾನೈಟ್ ಹಾಕ್ಸ್ಬೇಕು ಅಂತ ಹೇಳಿದ್ನಲ್ವ, ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ನಡೀತಾ ಇದೆ. ಹೋಮ್ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಅಂತೇಳಿ ಒಂದು ವೀಡಿಯೋ ಪೋಸ್ಟ್ ಮಾಡಿದೆ ಅಲ್ವಾ ನಾನು ನಿಮಗೆ. ಮಂಗಳವಾರ ಸಿಕ್ಕಿರುತ್ತೆ ವೀಡಿಯೋ, ಮಂಗಳವಾರ ಶೂಟ್ ಮಾಡಿದ್ದೆ, ಮಂಗಳವಾರನೂ ಕ್ಲೀನ್ ಮಾಡಿದೆ ಅದು. ಸೊ ಇದು ಮಂಗಳವಾರ ನೈಟು ನಾವು ಈ ಕೆಲಸ ಮಾಡಿದ್ದು. ಸೊ ನಾನೇನು ಮಾಡಿದೆ ಅಂತಂದರೆ, ಇದು ಸ್ಟಿಕ್ಕರ್ಸ್ ಎಲ್ಲ ಹಾಕಿದ್ನಲ್ಲ, ಸೊ ಗೋಡೆಗೆ ನೀರು ಬಿದ್ದು ಮಿಕ್ಸಿ ಎಲ್ಲ ಇಲ್ಲೇ ಯೂಸ್ ಮಾಡೋದು, ಗೋಡೆಗೆಲ್ಲ ನೀರು ಹಾಕಿ ಎಲ್ಲ ಆಗ ಕಿತ್ತೋಗ್ತಾ ಇತ್ತು. ನಾನು ಅದಕ್ಕೆ ಪ್ಲ್ಯಾನ್ ಮಾಡಿದೆ, ಸುಮ್ಮನೆ ಸ್ಟಿಕ್ಕರು ಕಿತ್ತಾಕೋಣ, ಹೇಗೂ ಸ್ಟಿಕ್ಕರ್ ಎಲ್ಲ ರಿಮೂವ್ ಮಾಡೋದ್ರಿಂದ ಇನ್ನೇನಕ್ಕೆ ಕಿತ್ತಾಕ್ಬಿಟ್ಟು ಒಂದು ಪೈಂಟ್ ಪೇಂಟ್ ಮಾಡಿಸ್ಬಿಡೋಣ, ಚೆನ್ನಾಗಿ ಕಾಣಿಸುತ್ತೆ, ಹೊಸದಾಗೆ ಕಾಣಿಸುತ್ತೆ ಎಲ್ಲನೂ ಅಂತ. ಇನ್ನೊಂದು, ಇದೆಲ್ಲ ಕಿತ್ತಾಕಿದ್ದೀವಿ, ಗಾರೆ ಎಲ್ಲ ಒಂಥರ ಸಿಮೆಂಟ್ ಹೊಸ ಹೊಸ ಥರ ಆಗ್ಬಿಟ್ಟಿದೆ, ತುಂಬ ಗಮ್ ಎತ್ಕೊಂಡು ರಫ್ ಆಗಿಬಿಟ್ಟಿದೆ, ತುಂಬ 2 ವರ್ಷ ಆಗಿತ್ತು ನಾನು ಹಾಕಿ. ನೋಡಿ, ಈ ಸೈಡೆಲ್ಲ ಫುಲ್ಲು ಗಾರೆ ಎಲ್ಲ ಹಾಳಾಗಿತ್ತು. ಸರಿ, ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ, ಅದಕ್ಕೆ ಗ್ರಾನೈಟ್ ಹಾಕ್ಸ್ಬಿಡ್ತೀನಿ. ಇದ್ರ ಹೋಲ್ ಬಂದು ಗ್ಯಾಸ್ದು, ನಾವು ಸಿಲಿಂಡ್ರದ್ದು ಇಡೋದಕ್ಕೆ ಆ ವೈರ್ ಹೋಗೋದಕ್ಕೆ ಹಾಕ್ಸಿದ್ದಿದ್ದು ಆಗ. ಈಗ ನಾನು ಬೇಡ ಅಂತ ಹೇಳಿ ಈ ಡಬಲ್ ಸಿಲಿಂಡ್ರ್ ಇರೋದ್ರಿಂದ ಹೊರಗಡೆ ಇಡೋಣ, ಒಳಗಡೆ ಬೇಡ ಸಿಲಿಂಡ್ರು ಅಂತ ಹೊರಗಡೆ ಇಡಿಸಿದ್ದೀನಿ ನಾನು. ಅದನ್ನು ಒಂದ್ಸಲಿ ತೋರಿಸ್ತೀನಿ ನಿಮಗೆ, ಯಾವ ರೀತಿ ಸೇಫ್ಟಿಯಾಗಿ ಸಿಲಿಂಡ್ರ್ ಯೂಸ್ ಮಾಡೋದು ಅಂತ. ಇವಾಗ ಇದೆಲ್ಲ ನೈಟು ನಾನು ನಮ್ಮ ಮನೆಯವರಿಬ್ಬರೂ ಅಷ್ಟೇ ತುಂಬ ಕಷ್ಟಪಟ್ಟು ಅದರದ್ದು ಎಲ್ಲ ಸ್ಟಿಕ್ಕರ್ಸು ರಿಮೂವ್ ಮಾಡಿದ್ದೀವಿ. ಒಂದು ನಿಮಗೆ ಸಜೆಸ್ಟ್ ಮಾಡ್ತೀನಿ ನಾನು, ಈ ಥರ ವಾಲ್ ಸ್ಟಿಕ್ಕರ್ಸ್ ಎಲ್ಲನೂ ಗೋಡೆಗೆ ಮಾತ್ರನೇ ಲಗತ್ತು, ನೀವು ದಯವಿಟ್ಟು ಯಾರೂ ಅಷ್ಟೇ ಕಡಪಕ್ಕಲ್ಗೆ ಹಾಕಕ್ಕೆ ಹೋಗ್ಬೇಡಿ. 1-2 ವರ್ಷ ಹಾಗೆ ಹೀಗೆ ಚೆನ್ನಾಗಿರುತ್ತೆ, 1 ವರ್ಷ ನಾವು ಯೂಸ್ ಮಾಡ್ದಂಗೆ, ಇಲ್ಲ ಅಂತಂದರೆ ಹಾಳಾಗುತ್ತೆ. ನೈಟ್ ಕೂಡ ನೋಡಿ, ಇದೆಲ್ಲ ಫುಲ್ಲು ಎಲ್ಲ ರಿಮೂವ್ ಮಾಡಿಬಿಟ್ಟು, ಮತ್ತು ಕಿಟಕಿ ಹತ್ರ ಎಲ್ಲ ನಮ್ಮ ಮನೆಯವ್ರು ಇದೆಲ್ಲ ಕ್ಲೀನ್ ಮಾಡಿದ್ರು, ಉಜ್ಜಿ ತೊಳೆದ್ರು ನೀಟಾಗಿ. ನೋಡಿ, ಇದೆಲ್ಲನೂ ಅಷ್ಟೇ ಒಂಥರ ಇಲ್ಲೆಲ್ಲ ಕಿತ್ತೋಗಿತ್ತು, ನೋಡಿರ್ತೀರಾ ಹಿಂದಿನ ವೀಡಿಯೋಗಳಲ್ಲಿ. ಸೊ ಅದಕ್ಕೆ ಎಲ್ಲ ತೆಗ್ಸಿದ್ದೀನಿ, ಗ್ರಾನೈಟ್ ಕೂಡ ಬಂದಾಯಿತು. ಕೆಲಸ ಮಾಡೋರು ನೋಡ್ಕೊಂಡು ಹೋಗಿದ್ದಾರೆ, ಇನ್ನೇನು ಮಾಡಿಬಿಡ್ತೀವಿ ನಾಳೆ ಬಂದು ಅಂತ ಹೇಳಿದ್ದಾರೆ. ಮತ್ತು ಸಿಂಕು ಕೂಡ ಹಾಕ್ಸ್ತೀನಿ, ಸಿಂಕು ಕೂಡ ಹಾಕ್ಸಿದ್ರೆ ಒಂದು ಸ್ವಲ್ಪ ಚಿಕ್ಕದಾಗ್ಬೋದು ಸಿಂಕು, ಪೂರ್ತಿ ಸಿಂಕ್ ಪೂರ್ತಿ ನಾನು ಗ್ರಾನೈಟ್ ಹಾಕ್ಸ್ಬಿಡ್ತೀನಿ, ನಿಮಗೆ ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಅಂತ. ಈಗ ನೋಡ್ಬೋದು ನೀವು ಫುಲ್ಲು, ಇನ್ನೂ ವರ್ಕ್ ನಡೀಬೇಕು ನಾಳೆಯಿಂದ. ಇವತ್ತು ಮಾಡಿಬಿಡ್ತಾರೆ ಅಂದ್ಕೊಂಡೆ, ಬಟ್ ಅವರು ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಬರಲಿ, ಬಂದಮೇಲೆ ವರ್ಕ್ ಹೇಗೆ ನಡೀತಾ ಇದೆ ಮತ್ತು ಟೋಟಲ್ ನಿಮಗೆ ಯಾವ ರೀತಿ ಬರುತ್ತೆ ಫಿನಿಷಿಂಗ್ ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ, ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತೀನಿ. ಗ್ರಾನೈಟ್ ಕೂಡ ಬಂದಾಯಿತು, ಇನ್ನೇನಿಲ್ಲ, ಕಟ್ ಮಾಡಿ ಹಾಕ್ಸೋದಷ್ಟೇ. ನಾಳೆ ಬರ್ತಾರೆ ಅವರು, ನಿಮಗೆ ತೋರಿಸ್ತೀನಿ ಗ್ರಾನೈಟ್ ಕಲ್ಲು. ನೋಡ್ಬೋದು ನೀವಲ್ಲಿ, ಅದೇನೇ ಗ್ರಾನೈಟು. ಸಾರಿ, ನೀಟಾಗಿ ತೋರ್ಸೋಕ್ಕಾಗಿಲ್ಲ, ಫುಲ್ಲು ಹೊರಗಡೆ ದೇವಸ್ಥಾನದಲ್ಲಿ ಹಾಡಾಕ್ಬಿಟ್ಟಿದ್ದಾರೆ, ತುಂಬ ಹೊರಗಡೆ ತುಂಬ ಶಬ್ದ ಜಾಸ್ತಿ. ಅದಕ್ಕೆ ಆ ಗ್ರಾನೈಟ್ ಬಂದು ನಿಮ್ಗೆ ಹೇಗೆ ಕಾಣಿಸ್ತಿದೆ ಅಂತಂದರೆ, ಲೈಟಲ್ಲಿ ಪಿಂಕು ಮತ್ತು ಮೆರೂನು ಎಲ್ಲ ಮಿಕ್ಸ್ ಆಗಿರುವಂಥ ಗ್ರಾನೈಟು. ನಾನು ಫುಲ್ ನಾಳೆ ಹೇಗೂ ವರ್ಕ್ ನಡೆಯುತ್ತೆ ಅದು ಪೂರ್ತಿ ನಿಮ್ಗೆ ತೋರಿಸ್ತೀನಿ. ವ್ಲಾಗ್ ಯಾಕೆ ಆಗ್ತಾಯಿಲ್ಲ, ವೀಡಿಯೋ ಯಾಕೆ ಆಗ್ತಾಯಿಲ್ಲ ಅಂತ ಕೂಡ ಕೇಳ್ತೀರ, ಒಂದು ದಿವಸ ಮಿಸ್ ಆದ್ರೂ ಈ ಥರ ವರ್ಕ್ ನಡೀತಾ ಇದೆ. ಮತ್ತು ಸ್ವಲ್ಪ ಪಾತ್ರೆಗಳನ್ನೆಲ್ಲ ಹಾಲಲ್ಲಿ ಇಟ್ಟಿದ್ದೀನಿ ನಾನು. ನೀವು ಹೇಳಿದ ಹಾಗೆ ಕೆಲವೊಂದು ಐಟಮ್ಸ್ ಕಿಚನಲ್ಲಿ ಬಂದು ಆದಷ್ಟು ಕಡಿಮೆ ಮಾಡಿಕೊಂಡು ಕಿಚನನ್ನು ಇನ್ನೂ ದೊಡ್ಡದು ಆಗೋ ಥರ ಮನ್ಸಿಗೆ ಫೀಲ್ ಆಗೋ ರೀತಿ ನಾನು ಚಿಕ್ಕದಾಗಿ ಇಟ್ಕೊಳ್ತೀನಿ ಪಾತ್ರೆಗಳನ್ನ. ತುಂಬ ಜನ ಸಜೆಸ್ಟ್ ಮಾಡ್ತಾ ಇದ್ದೀರಾ, ಬೇಡ ತುಂಬ ಪಾತ್ರೆಗಳಿದೆ ಕಷ್ಟ ಆಗುತ್ತೆ ನಿಮಗೆ ಅಂತೆಲ್ಲ ಹೇಳ್ತೀರಾ. ನನಗೂ ಅದೇ ಪ್ಲ್ಯಾನ್ ಹೆಂಗಾಗಿ ಇದೆ ನೋಡೋಣ, ಹೇಗೆ ಐಡಿಯಾ ಬರುತ್ತೋ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಪಾತ್ರೆ ಇಟ್ಕೊಂಡು ನಾನು ಕಿಚನ್ನ ಆದಷ್ಟು ಒಂದು ಸ್ವಲ್ಪ ಚಿಕ್ಕ ಕಿಚನ್ನೇ ದೊಡ್ಡದಾಗಿರೋ ರೀತಿ ಮಾಡ್ಕೊಳ್ತೀನಿ. ಹೇಗೋ ಸ್ಟಿಕ್ಕರ್ಸ್ ಎಲ್ಲ ತೆಗೆಸಿದ್ದಕ್ಕೆ ಒಂದು ನೆಮ್ಮದಿ ಆಯಿತು ನನಗೆ. 2 ಅವರ್ಸ್ ಹಿಡಿಸ್ತು ಇದನ್ನು ತೆಗೆದು, ಇದ್ರದ್ದು ಜಿಡ್ಡನ್ನು ಅಂಟಂಟು ಇನ್ನೂ ಇದೆ, ಅಂಟನ್ನೆಲ್ಲ ತೆಗೆದು ಇದನ್ನು ಫುಲ್ ಸರ್ಪ್ ಹಾಕಿ ನೆನೆಸಿ, ಟೈಟ್ ಸರ್ಪ್ ಹಾಕಿ ನೆನೆಸಿ ಫುಲ್ಲು ಕ್ಲೀನ್ ಮಾಡಿದ್ದು ನೈಟೆಲ್ಲನೂ. ಕೈಯೇ ನೋವು ಬಂದ್ಬಿಡ್ತು ಅಷ್ಟರ ಮಟ್ಟಿಗೆ ಅದ್ರದ್ದು ತೆಗೆಯೋ ಪಟ್ಟಕ್ಕೆ ಸಾಕಾಯಿತು. ನಾಳೆ ಬರ್ತಾರೆ ಅವರು, ವರ್ಕ್ ಮುಗಿಸ್ತಾರೆ, ನಾನು ನಿಮ್ಗೆ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಟೀ ಮಾಡೋಣ ಅಂತ ಇಟ್ಟಿದ್ದೀನಿ, ಒಂದು ಸ್ವಲ್ಪ ಟೀ ಮಾಡಿ ಕುಡಿದ್ಬಿಟ್ಟು ರಿಲ್ಯಾಕ್ಸ್ ಆಗಬೇಕು. ಆಲ್ರೆಡಿ ಟ್ಯೂಸ್ಡೇ ವರ್ಕ್ ಮಾಡಿ ತುಂಬಾ ಟಯರ್ಡ್ ಆಗಿದೆ, ಇನ್ನು ನಾಳೆ ಅವ್ರು ಬಂದರೆ ಅದು ಕೆಲಸ ಮುಗಿಸಿ ಮತ್ತು ಕಿಚನ್ದು ಎಲ್ಲ ಕೆಲಸ ಮುಗಿಸ್ಕೋಬೇಕು. ನೋಡಿ, ಪೂರ್ತಿ ಕಿಚನೆಲ್ಲ ಧೂಳಾಗಿದೆ, ಆ ಕಡೆ ಪಾತ್ರೆ ಮೂಲೆ ಪಾತ್ರೆ ನೋಡ್ಬೋದು ಇಷ್ಟು ಧೂಳಾಗಿದೆ ಅಂತ. ರೋಡ್ ಸೈಡ್ ಇರೋದ್ರಿಂದ ಕಿಟಕಿಯಿಂದ ಹಾಗೆ ಧೂಳು ಬಂದು ಪಾತ್ರೆಗಳ ಮೇಲೆ ಹಾಗೆ ಕೂತ್ಕೊಳ್ಳುತ್ತೆ. ಈ ಪಾತ್ರೆಗಳಲ್ಲೂ ಫುಲ್ಲು ಪಾತ್ರೆ ತುಂಬಿದ್ದೀನಿ, ಈ ಅಂಡದಲ್ಲೂ ಪಾತ್ರೆ ಪೂರ್ತಿ ತುಂಬಿದ್ದೀನಿ ನಾನು. ಇದೆಲ್ಲ ಹಾಗೆ ಹಿತ್ತಾಳೆ ಪಾತ್ರೆ ಎಲ್ಲ ವರ್ಷಕ್ಕೆ ಹತ್ತತ್ರ 3 ಸಲ ಇಲ್ಲಾಂದರೆ 2 ಸಲ ಆದರೂ ಚೆನ್ನಾಗಿ ವಾಶ್ ಮಾಡ್ತೀನಿ ನಾನು. ಆದಷ್ಟು ಮಿನಿಮೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕೆಲವೊಂದು ಪಾತ್ರೆಗಳನ್ನೆಲ್ಲ ಈ ಸ್ಟೆಪ್ಪಲ್ಲಿ ಇರೋದನ್ನೆಲ್ಲ ಎತ್ತಿಟ್ಬಿಡ್ತೀನಿ, ಈ ಸ್ಟೆಪ್ಪು ಈ ಸ್ಟೆಪ್ಪಲ್ಲಿ ಸೇರಿ ಒಂದು ದಿವಸಕ್ಕೆ ಎಷ್ಟು ನಮಗೆ ಪಾತ್ರೆ ಅಡುಗೆಗೆ ಬೇಕೋ 1 ಟಬ್ಬಷ್ಟು, ಹತ್ತತ್ರ ಇವಾಗ 1 ಟಬ್ ಒನ್ ಟೈಮ್ ಅಡುಗೆದಿದ್ದು, ಸೊ ಅಷ್ಟು ಇಟ್ಕೊಳ್ತೀನಿ. ಯಾರಾದರೂ ಬಂದರೆ ಎಕ್ಸ್ಟ್ರಾ ಅಡುಗೆ ಮಾಡೋದಕ್ಕೆ 1-2 ಪಾತ್ರೆ ಎಕ್ಸ್ಟ್ರಾ ಇಟ್ಕೊಂಡು ನೀವು ಹೇಳಿದಾಗೆ, ಕೆಲವರು ಸಬ್ಸ್ಕ್ರೈಬರ್ಸ್ ನನಗೆ ಲೇಡೀಸ್ ಹೇಳ್ತಾರೆ ಕಡಿಮೆ ಮಾಡ್ಕೊಳ್ಳಿ ಯಾಕಷ್ಟು ಪಾತ್ರೆ ಅಬ್ಬಾ ಅಂತಾರೆ, ನನಗೇ ಒಂಥರ ಬೇಜಾರಾಗುತ್ತೆ. ಈ ಬಾಕ್ಸ್ಗಳೆಲ್ಲ ಒಂದು ಸ್ವಲ್ಪ ಎಲ್ಲ ವಾಶ್ ಮಾಡಬೇಕು. ನೆಕ್ಸ್ಟು ಇದನ್ನೆಲ್ಲ ತೆಗೆದುಬಿಡೋಣ ಅಂತ ಇದ್ದೀನಿ.
ಇದೆಲ್ಲ ಪ್ಲಾಸ್ಟಿಕ್ ಬೇಡ, ಎಲ್ಲ ಸ್ಟೀಲ್ಗೆ ಬದಲಾಯಿಸೋಣ ಅಂತ ಇದ್ದೀನಿ. ಸಣ್ಣ ಸಣ್ಣದು ಒಂದು ಅರ್ಧರ್ಧ ಕೆ ಜಿ ಹಿಡಿಸೋ ಥರ ಸ್ಟೀಲ್ ಬಾಕ್ಸಸ್ ಎಲ್ಲ ತೊಗೊಂಡು ಆರ್ಗನೈಸ್ ಮಾಡಬೇಕು. ಇಲ್ಲೂ ಅಷ್ಟೇ ಚಿಕ್ಕ ಚಿಕ್ಕದೇ ಸ್ಟೀಲ್ದು ತಂದು ಆರ್ಗನೈಸ್ ಮಾಡಬೇಕು. ಪ್ಲಾಸ್ಟಿಕ್ ಫ್ರೀ ಕಿಚನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಬಾಣ್ಲಿನೂ ಅಷ್ಟೇ ನಾನ್ ಸ್ಟಿಕ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಪ್ರತಿಯೊಂದು ಅಂದ್ಕೊಂಡಿರೋದೇನೆ ಮಾಡಬೇಕು, ಹೇಗೂ ಹೀಗೆ ಅಂದ್ಕೊಂಡಿರೋದು ಆಗ್ತಾಯಿದೆ. ಇನ್ನೇನಿಲ್ಲ, ಒಂದು ಸ್ವಲ್ಪ ಆರ್ಡ್ರ್ ಮಾಡ್ತೀನಿ ಅಮೆಝಾನಲ್ಲಿ. ಕೆಲವೊಂದು ಪಾತ್ರೆಗಳು ಆದರೆ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಆರ್ಡ್ರ್ ಮಾಡೋದೇ ಆರಾಮ್ ನನಗೆ, ಮನೆಗೆ ಬಂದು ಸೇರುತ್ತೆ, ಯಾವ ಸೈಜ್ ಬೇಕೋ ಅದು ಮಾಡಿದ್ರೆ ತಂದು ಕೊಟ್ಬಿಡ್ತಾರೆ. ಈ ರೀತಿ ಚಿಕ್ಕ ಚಿಕ್ಕದಾಗೇ ತೊಗೊಂಡು ಒಂದು ಸ್ವಲ್ಪ ದೊಡ್ಡದು ಒಂದು ಚಿಕ್ಕದು ಈ ರೀತಿ ಸೈಜ್ ನೋಡಿ ಆದಷ್ಟು ಸ್ಟೀಲೆಲ್ಲ ಯೂಸ್ ಮಾಡೋಣ ಅಂತ. ಪ್ಲಾಸ್ಟಿಕ್ ಎಲ್ಲ ರಿಮೂವ್ ಮಾಡಬೇಕು, ನನಗೂ ಇಷ್ಟ ಇಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡೋಕ್ಕೆ. ಹಳೇದೆಲ್ಲ ಎಸೆದ್ಬಿಟ್ಟು ಹೊಸದು ಮಾಡ್ಕೋಬೇಕು. ಕಿಚನ್ ಬಂದು ನಿಮಗೆ ಹೊಸದಾಗಿ ಕಾಣಿಸುತ್ತೆ. ಇನ್ಮೇಲೆ ತುಂಬ ಜನ ಕಿಚನಲ್ಲೆಲ್ಲ ಸ್ಟಿಕ್ಕರ್ ಹಾಕಿದ್ದೀರಾ, ಎಲ್ಲಿ ತೊಗೊಂಡಿದ್ದೀರಾ ಅಂತ ಕೇಳ್ತೀರಾ. ಇದೆಲ್ಲನೂ ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ, ಅಮೆಝಾನಲ್ಲೂ ಸಿಗುತ್ತೆ. ನನಗೆ ಗೋಡೆಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಬಟ್ ಇದಕ್ಕಷ್ಟು ಇಷ್ಟ ಆಗಲಿಲ್ಲ. ಅದಕ್ಕೆ ಒಂದು ಮನ್ಸು ಮಾಡಿ ತೆಗೆಸಿ ಕಲ್ಲು ಕೂಡ ತಂದಾಯಿತು. ಇನ್ನೇನಿಲ್ಲ, ಈ ಕೆಲಸ ಒಂದು ಮುಗಿಸ್ಕೊಂಡು ನಿಮಗೆ ನೆಕ್ಸ್ಟ್ ವೀಡಿಯೋಸ್ ಬರುತ್ತೆ. ಒಂದು ಸ್ವಲ್ಪ ಒಂದು ಎರಡು ಮೂರು ದಿವಸ ನನಗೆ ಬ್ಯುಸಿ ಆಗುತ್ತೆ, ಸಾಲಿದ್ದಕ್ಕೆ ಈ ಪಾತ್ರೆ ಎಲ್ಲ ತೊಳ್ಕೋಬೇಕು. ನಿಮಗೆ ಗೊತ್ತು ಪಾತ್ರೆ ತೊಳ್ಕೊಳ್ಳೋದು ಒಬ್ಬೊಬ್ಬರೇ ಎಷ್ಟೊಂದು ಕಷ್ಟ ಅಂತ. ಸೊ ಒಬ್ಬಳೇ ಮಾಡ್ಕೊಳ್ಬೇಕು ಎಲ್ಲನೂ. ಆದಷ್ಟು ಹೊಸ ಕಿಚನ್ ಇನ್ನು ಶ್ರೀಮತಿ ನಿಲಯ ಚಾನಲಲ್ಲಿ ಬರುತ್ತೆ, ಹೊಸ ಹೊಸ ರೆಸಿಪೀಸ್ ಬರುತ್ತೆ, ಇನ್ನೂ ನಿಮ್ಗೆ ಹೆಚ್ಚಾದ ವ್ಲಾಗ್ಸ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವೀಡಿಯೋದಲ್ಲಿ ವೀಡಿಯೋ ಬುಧವಾರ ಮಿಸ್ ಆಗಬಾರ್ದು ಅಂತ ಇವತ್ತಿನ ಈ ವೀಡಿಯೋ ಅಪ್ಡೇಟ್ ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ನಾಳೆ ನಾನು ನಿಮ್ಗೆ ಸಿಗ್ತೀನಿ. ನಿಮಗೆ ಅದು ನಾನು ಅಪ್ಡೇಟ್ ಕೆಲಸ ನಡೆಯೋದನ್ನು ಕೂಡ ಶೂಟ್ ಮಾಡ್ತೀನಿ, ಯಾಕಂದರೆ ಹೊಸದಾಗಿ ಮನೆ ಕಟ್ಟೋರಿಗೆ ಆ್ಯಂಡ್ ನೆಕ್ಸ್ಟು ನಿಮ್ಗೆ ಏನಾದರೂ ಆರ್ಗನೈಸ್ ಮಾಡೋದಕ್ಕೆ ಕಿಚನ್ ಅಪ್ಡೇಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಒಂದು ಒಳ್ಳೆ ಟಿಪ್ ಸಿಗುತ್ತೆ ನಾಳೆ ನಿಮಗೆ. ಯಾಕಂದರೆ ವರ್ಕ್ ಮಾಡೋದು ಇಲ್ಲೆಲ್ಲ ಬಂದು ಅದು ಕಲ್ಲು ಹಾಕಿ ಇಲ್ಲಿ ಬಂದು ಒಂದು ಸ್ವಲ್ಪ ಈ ಥರ ರೌಂಡಾಗಿ ಬರುತ್ತಲ್ವ, ಅದು ಮಾಡ್ಸೋಣ ಅಂತ ಪ್ಲ್ಯಾನು. ಮತ್ತು ಇಲ್ಲೇನಾದರೂ ನೀರು ವಾಶ್ ಮಾಡಿದ್ರೆ ಹಾಗೇ ಜಾರ್ಕೊಂಡು ಸಿಂಕ್ಗೆ ಹೋಗ್ಬೇಕು ನೀರು, ಆ ರೀತಿ ಒಂದು ಪ್ಲ್ಯಾನ್ ಇದೆ. ಆ್ಯಂಡ್ ನೆಕ್ಸ್ಟು ಇಲ್ಲೂ ಅಷ್ಟೇ ಒಂದು ಸ್ವಲ್ಪ ಈ ರೀತಿ ಇಲ್ಲೇನಾದರೂ ನೀರು ಬಿದ್ದರೆ ಇದ್ರ ಒಳಗಡೆ ಹೋಗಬಾರ್ದು, ಆ ರೀತಿ ಮಾಡ್ಕೋಬೇಕು. ಇಲ್ಲಿ ಕೂಡ ಡೋರ್ ಮಾಡ್ಸೋಣ ಅಂದರು ನಮ್ಮ ಮನೆಯವರು. ಆಲ್ರೆಡಿ ಡೋರ್ ಇದೆ, ಇದು ಸೇಮ್ ಡೋರು, ಇನ್ನೊಂದಿದೆ, ಅದಕ್ಕೇನಿಲ್ಲ ಇಂಚಸ್ ಬಿಚ್ಚೋಗಿದೆ ಅಷ್ಟೇ, ಅದನ್ನು ಹಾಕ್ಬಿಟ್ರೆ ಡೋರ್ ಇರುತ್ತೆ. ಬಟ್ ಡೋರ್ ಇರೋದು ನಂಗೆ ಇಷ್ಟ ಇಲ್ಲ, ಕಾರಣ ಇಲ್ಲಿ ತಣು ತಟ್ಟುತ್ತೆ ಗೋಡೆ, ಅದನ್ನು ರಿಪೇರಿ ಮಾಡಿಸ್ಬೇಕು. ಒಂದು ಇದರಲ್ಲಿ ತಣು ತಟ್ಟೋದ್ರಿಂದ ಒಳಗಡೆ ಸ್ಮೆಲ್ ಬರುತ್ತೆ, ನನಗೆ ಓಪನ್ ಆಗಿರಬೇಕು ಅನ್ನೋದೊಂದು ಆಸೆ ಇದೆ. ಬಟ್ ನನ್ನ ಇದು ಡೋರ್ ಇಷ್ಟ ಇಲ್ಲ, ನೋಡೋಣ ಡೋರ್ ಮಾಡಿಸ್ದೆ ಏನಾದರೂ ಇದು ಸಿಂಕ್ದು ಈ ಸೈಡಂದು ರಿಪೇರಿ ಮಾಡಿಸ್ಬೋದೇನೋ ಅಂತ. ಇಲ್ಲಾಂದರೆ ಹೀಗೆ ಓಪನ್ ಆಗಿ ಒಂದು ಸ್ಟ್ಯಾಂಡ್ ಯಾವುದಾದ್ರೂ ಸ್ಟೀಲ್ ಸ್ಟ್ಯಾಂಡ್ ತರಿಸ್ಬಿಟ್ಟು ನೀಟಾಗಿ ಆರ್ಗನೈಸ್ ಮಾಡ್ಕೊಂಡು ಚೆನ್ನಾಗಿ ಲುಕ್ಕಾಗಿರೋ ಥರ ಮಾಡ್ಕೊಳ್ತೀನಿ. ತುಂಬ ಕೆಲಸ ಇದೆ, ಹೇಗೂ ಒಂದು ವಾರ ನನಗೆ ಮನೆ ಕೆಲಸ ಸರಿ ಹೋಗ್ಬೋದು. ಕಿಚನ್ ಕೆಲಸ ಮತ್ತು ಪಾತ್ರೆ ಸಾಮಾನು ಇವೆಲ್ಲ ಪೂರ್ತಿ ವಾಶ್ ಮಾಡಬೇಕು, ಒಂದು ದಿನ ಆಗುತ್ತೆ. ಎಲ್ಲ ಒರೆಸ್ಬೇಕು, ಮತ್ತು ಈ ಸ್ಟ್ಯಾಂಡ್ ಎಲ್ಲ ವಾಶ್ ಮಾಡ್ಕೋಬೇಕು. ಈ ಸ್ಟ್ಯಾಂಡ್ ಬೇಡ ಅನಿಸ್ತಾ ಇದೆ ಮನಸ್ಸು, ನೋಡೋಣ ನನಗೇನು ಅನಿಸುತ್ತೋ ಅದು ಮಾಡ್ತೀನಿ. ಮತ್ತು ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಮತ್ತು ಬೀರುವಲ್ಲಿ ಬಟ್ಟೆಗಳು ಕಬೋರ್ಡಲ್ಲೆಲ್ಲ ನನ್ನ ಸ್ಯಾರೀಸು ಎಲ್ಲ ಕ್ಲೀನಾಗಿ ಆರ್ಗನೈಸ್ ಮಾಡಬೇಕು. ಹೇಗೂ ಮನೇದು ಎಲ್ಲ ಕೆಲಸ ಆಯಿತು, ಮನೇದು ಓವರಾಲ್ ಎಲ್ಲ ಕ್ಲೀನಿಂಗ್ ಆಗಿದೆ. ಕಿಚನ್ದೊಂದು ಮತ್ತು ಬಟ್ಟೆಗಳು ಮಡಚಿ ಎತ್ತಿಟ್ಬಿಟ್ರೆ ನಂದು ಮನೆ ಕೆಲಸ ಮುಗಿಯುತ್ತೆ. ಸೊ ಸ್ವಲ್ಪ ಆರಾಮಾಗಿರ್ಬೋದು. ವ್ಲಾಗ್ಸ್ ಮಾಡೋದಕ್ಕೂ ನನಗೆ ಒಂದು ಇಂಟ್ರೆಸ್ಟ್ ಆಗಿರುತ್ತೆ, ಮನೆ ಕೆಲಸದಿಂದ ಒಂದು ಸ್ವಲ್ಪ ಬಿಡುಗಡೆ ಸಿಕ್ಕಿದಂಗೆ. ಡೈಲಿ ಮಾಡೋದಿದ್ದೇ ಇರುತ್ತಲ್ವಾ, ಸೊ ಅಷ್ಟು ಕೆಲಸಗಳು ಮುಗಿಯುತ್ತೆ. ಡೈಲಿ ಎದ್ದು ಏನೊಂದು 3 hours ಕೆಲಸ ಇರುತ್ತೆ, ಮನೆ ಒರೆಸೋದು, ಪಾತ್ರೆ ತೊಳೆಯೋದು, ಅಷ್ಟರಲ್ಲೇ ಮುಗಿಯುತ್ತೆ. ಡೀಪ್ ಕ್ಲೀನಿಂಗ್ ಮುಗಿಯುತ್ತೆ ನನಗೆ. ಅದೆಲ್ಲ ಮುಗಿದ್ಮೇಲೆ ಒಳ್ಳೊಳ್ಳೆ ವ್ಲಾಗ್ಸು ವೀಡಿಯೋಸು ಸ್ಯಾರೀಸ್ ಆರ್ಗನೈಸ್ ಕೇಳಿದ್ದೀರಾ, ಮತ್ತು ಬ್ಲೌಸ್ ಡಿಸೈನ್ ಕೇಳಿದ್ದೀರಾ, ಗೋಲ್ಡ್ ಪರ್ಚೇಸಿಗೆ ಕೇಳಿದ್ದೀರಾ, ಮತ್ತು ನನ್ನ ಮಾಂಗಲ್ಯ ಸರ ಡಿಸೈನ್ ಕೇಳಿದ್ದೀರಾ, ಯಾವ ರೀತಿ ಮಾಡಿಸೋದು ಅಂತ ಕೇಳಿದ್ದೀರಾ, ಪ್ರತಿಯೊಂದಕ್ಕೂ ಡೈಲಿ ಒಂದೊಂದು ವೀಡಿಯೋ ಬರುತ್ತೆ, ಇನ್ಮೇಲೆ ನಾನು ಮಿಸ್ ಮಾಡೋದಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ನಿಮ್ಗೊಂದು ಒಳ್ಳೆ ವೀಡಿಯೋ ಕೊಟ್ಟಿಲ್ಲ ಅಂದರೆ ಹೇಗೆ ಅಲ್ವಾ. ಸೊ ಬ್ಯುಸಿ ಇದ್ದೀನಿ, ಒಂದೊಂದು ದಿವಸ ಏನಾದರೂ ವೀಡಿಯೋ ಮಿಸ್ ಆಯಿತು ಅಂತಂದರೆ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ, ಆದಷ್ಟು ವೀಡಿಯೋಸ್ ಕೊಡ್ತೀನಿ. ನೆಕ್ಸ್ಟು ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಮನೇಲಿ ಸ್ವಲ್ಪ ಕೆಲಸ ಇರೋದ್ರಿಂದ ಸ್ವಲ್ಪ ಬ್ಯುಸಿನೇ ಇರ್ತೀವಿ, ಯಾಕಂದರೆ ಮನೇಲಿ ಲೇಡೀಸ್ ಒಬ್ಬರೇ ಇದ್ದಾಗ ಎಲ್ಲ ಪ್ರತಿಯೊಂದು ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು ಅವ್ರು ಮಾಡದೇ ಇದ್ದಿದ್ದು ಒಂದು ವಿಧದಲ್ಲಿ ಒಳ್ಳೆಯದೇ ಆಯಿತು, ಮನೆಯವರು ಹೊರಗಡೆ ಹೋಗಿದ್ದಾರೆ. ಸೊ ನಾಳೆ ಅವ್ರು ಇರ್ತಾರೆ, ಅವರಿದ್ದರೆ ನನಗೊಂದು ಸ್ವಲ್ಪ ಧೈರ್ಯ, ನೀಟಾಗಿ ಮಾಡ್ತಾರಲ್ವ ಕೆಲಸ. ಸ್ವಲ್ಪ ಈ ಗ್ರಾನೈಟ್ ವಿಷಯದಲ್ಲೆಲ್ಲ ನನಗೆ ಗೊತ್ತಿಲ್ಲ. ಮರದ ಕೆಲಸ ಅಂದರೆ ನಮ್ಮಪ್ಪ ಕಾರ್ಪೆಂಟ್ರು ಒಂದು ಸ್ವಲ್ಪ ಗೊತ್ತಾಗುತ್ತೆ. ಒಡವೆ ಕೆಲಸ ಅಂತಂದರೆ ನಮಗೊಂದು ಸ್ವಲ್ಪ ಒಡವೆ ವಿಷಯ ಅದೆಲ್ಲ ಗೊತ್ತಿರೋದ್ರಿಂದ ಅಲ್ಲಿ ಏನು ಒಡವೆ ಮಾಡ್ತಿದ್ರು, ಅಲ್ಲಿ ಟಚ್ ಕಡಿಮೆ ಇದ್ದರೆ ಇದೊಂದು ಇನ್ನೊಂದೇನೋ ಮತ್ತೊಂದು ತಪ್ಪಾದರೆ ಟಕ್ ಅಂತ ಕೇಳ್ಬೋದು. ಬಟ್ ಈ ಗ್ರಾನೈಟ್ ವಿಷಯದಲ್ಲೆಲ್ಲ ಅಷ್ಟೊಂದು ಗೊತ್ತಾಗಲ್ಲ, ಯಾಕಂದರೆ ಅವರು ಹೇಳಿರೋದು ಯಾವ ಥರ ಬರಬೇಕು ಅಂತ. ನೀಟಾಗಿ ಇಲ್ಲಿ ರೌಂಡ್ ಬರಬೇಕು, ಅಲ್ಲಿಂದ ಹಿಂಗೆ ಟೇಪರಾಗಿ ಬರಬೇಕು, ಇಲ್ಲೆಲ್ಲ ನೀಟಾಗಿ ಆಗಬೇಕು. ಮನೆಯವರಿದ್ರೆ ಕಟ್ಟಿಂಗ್ ಆಗಲಿ ಇನ್ನೊಂದಾಗಲಿ ಬೇಗ ಬೇಗ ಕೆಲಸ ನಡೆಯುತ್ತೆ. ನಾವಿದ್ದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಕೆಲಸ ಗೊತ್ತಿಲ್ಲದೆ ಇದ್ದಾಗ ಯಾಮಾರಿಸುವಂಥ ಚಾನ್ಸಸ್ ಇರುತ್ತಲ್ವ. ನಾನು ಅಲ್ಗೂ ಹುಷಾರಾಗೆ ನೋಡ್ಕೊಳ್ತೀನಿ, ಬಟ್ ಕೆಲಸ ಯಾವ ರೀತಿ ಮಾಡ್ತಾರೋ ಅದ್ರ ಬಗ್ಗೆ ನಮ್ಮ ಮನೆಯವ್ರಿಗೆ
ಚೆನ್ನಾಗುತ್ತಿರುತ್ತೆ. ಸೊ ಅವರಿದ್ದು ಮಾಡಿಸ್ತಾರೆ ನಾಳೆ, ನಿಮ್ಗೆ ನಾಳೆ ಎಲ್ಲ ಪೂರ್ತಿ ವೀಡಿಯೋ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಅಲ್ಲಿವರೆಗೂ ಬಾಯ್. ಎಲ್ಲರದ್ದು ಟೀ ಆಯಿತಾ? ನಾನೀಗ ಟೀ ಪ್ರಿಪೇರ್ ಆಯಿತು, ಇದನ್ನು ಸ್ವಲ್ಪ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಅಡುಗೆ ಮುಗಿಸಿದ್ರೆ ಇವತ್ತಿನ ಕೆಲಸ ಮುಗಿಯತ್ತೆ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.